ಸುಧಾಕರ್ ಅವರೇ, ವಾಟ್ ಯು ಡಿಡ್? ಮಾತಾಡಿದ್ರೆ ಸಿನಿಮಾ ಡೈಲಾಗ್ ಹೇಳ್ತೀಯಾ, ಸಿನಿಮಾ ಡೈಲಾಗ್ ಹೇಳ್ತೀಯಾ ಅಂತಾರೆ. ನೀನ್ ಹೇಳ ನೋಡೋಣ, ನೀವ್ ಹೇಳಿ ಸಾರ್. ಡೈಲಾಗ್ ಅಲ್ಲ ಸರ್ ಇದು, ಹೊಟ್ಟೆಯಲ್ಲಿರೋ ನೋವು, ಎದೆಯಲ್ಲಿರೋ ಬಾಧೆ, ನೀವು ಟಾರ್ಚರ್ ಕೊಟ್ಟಾಗ ಕಣ್ಣಲ್ಲಿ ಬಚ್ಚಿಟ್ಕೊಂಡಿರೋ ಕಣ್ಣೀರ್ ಸರ್ ಇದು. ಅಪ್ಪ ಅಮ್ಮ ಇಲ್ದವ್ರ ಹುಡುಗ ಪ್ರಶ್ನೆ ಮಾಡ್ದ, ನಮ್ಗೊಂದು ಆಸೆ ಇದೆ ಸರ್, ಒಂದು ಐಡಿಯಾಲಜಿ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀವಿ, ಸಿಸ್ಟಮ್ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ನನಗೊಂದು ಕನಸಿರುತ್ತೆ. ನೀವೆಲ್ಲ ಸಿನಿಮಾ ನೋಡಿ ಚಪ್ಪಾಳೆ ಹೊಡಿತೀರನೋ, ಆದರೆ ಪ್ರಶ್ನೆ ಕೇಳಿದಾಗ ನನ್ನ ಪಾಡು ನನ್ನ ಬಿಡಬೇಕಾಗಿತ್ತು ಸರ್. ನೀವು ನನಗೆ ಟಾರ್ಚರ್ ಕೊಟ್ರಿ, ಅದಕ್ಕೆ ಎಮ್ ಎಲ್ ಎ ಅದೇ ಸರ್. ಥ್ಯಾಂಕ್ಸ್ ಫಾರ್ ದಿಸ್ ಸರ್, ಥ್ಯಾಂಕ್ಸ್ ಹೇಳಬೇಕು. ಅವ್ರ ಟಾರ್ಚರಿಂದಲೇ ನಾನು ಎಮ್ ಎಲ್ ಎ, ಇಲ್ಲಾಂದ್ರೆ ನಮ್ಗೆ ಇಷ್ಟೆಲ್ಲ ಧೈರ್ಯ ಇರಲಿಲ್ಲ. ರಜನಿಕಾಂತ್ ಮೂವಿಯಲ್ಲಿ ಒಂದು ಡೈಲಾಗ್ ಇದೆ, ಶತ್ರುಗಳು ಎಲ್ಲಿಂದಲೂ ಬರಲ್ಲ ನಾವೇ ಹುಟ್ಟಿಸ್ತೀವಿ ಅಂತ. ಈಗ ಎಂ ಪಿ ಚುನಾವಣೆಗೆ ಸ್ಪರ್ಧಿಸ್ತಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರು ನಾಟ್ ಎ ಥ್ರೆಟ್ ಟು ದ ಕಾಂಗ್ರೆಸ್, ಈಸ್ ಅ ಥ್ರೆಟ್ ಟು ದ ಬಿಜೆಪಿ. ಕೋವಿಡ್ ಅಲ್ಲಿ ಅಷ್ಟೆಲ್ಲ ಹಗರಣ ನಡೆದಿದ್ದಕ್ಕೆ ತಾನೇ ಮೊನ್ನೆ ಬಿಜೆಪಿಗೆ ಜನ ಮ್ಯಾಂಡೇಟ್ ಕೊಡಲಿಲ್ಲ, ಅದೇ ತಾನೇ ದೊಡ್ಡ ಹಗರಣ. ನಾನು 45 ರೂಪಾಯಿ ಮಾಸ್ಕ್ 495 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾನೆ. ಹುಡುಕಿ ಸರ್, 500 ರೂಪಾಯಿ ಮಾಸ್ಕ್ ಯಾವುದಾದ್ರು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೇನೋ? ಯಾವ ಸರ್ ನೀವು ಹಾಕ್ದೇ ಇರೋ ಮಾಸ್ಕ್, ನಾವು ಹಾಕ್ದೇ ಇರೋ ಮಾಸ್ಕ ಸರ್? 490 ರೂಪೀಸ್ ಇದೆ ಮಾಸ್ಕ್ ರೇಟ್. ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಮಾಸ್ಕ್ ಕೊಟ್ರ ಸರ್? ಸರ್ ನಾನು ಬಾಯಿಂದ ಮಾತಾಡ್ತಿರೋ ಇಟ್ಸ್ ಅ ಫ್ಯಾಕ್ಟ್, ಇದು ನಾನು ಹೇಳಿದ್ದಲ್ಲ, ಯತ್ನಾಳ್ ಸಾಹೇಬ್ ಹೇಳಿದ್ದು. ಅವ್ರ ಪಕ್ಷದವ್ರೆ ವಿಶ್ವನಾಥ್ ಅವರು, ವಿಶ್ವನಾಥ್ ಸರ್ ನಿನ್ನೆ ಇಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡಿ, ಸುಧಾಕರ್ ಹೆಸರನ್ನ ನೋಟ್ ಕೇಳಲ್ಲ, ಆತ ಏನ್ ಮಾಡಿದಾನೆ ಅಂತ ಕೇಳಲಿ, ಪ್ರಧಾನಿಗಳ ಹೆಸರಲ್ಲಿ ಓಟ್ ಕೇಳ್ತೀನಿ ಅಂದ್ರು. ಈ ದೇಶದ ಪ್ರಧಾನಿಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ನಾನು ಯಾವತ್ತೂ ಅವ್ರ ಬಗ್ಗೆ ಮಾತಾಡಿಲ್ಲ, ಮಾತಾಡೋಷ್ಟು ಅರ್ಹತೆನೂ ನನಗಿಲ್ಲ. ನನ್ನ ರಾಜಕಾರಣದಲ್ಲಿ ಹೊಸಬ್ರು, ನನ್ನ ಫೈಟ್ ಏನಿದ್ರು ಇಂಥ ಭ್ರಷ್ಟ ವಿರುದ್ಧ. ಕೇಸ್ ಹಾಕ್ಸ್ತೀರಾ ಸರ್? ಹಾಕ್ಸಿ. ಐ ಟಿ ಬಿಡ್ತೀರಾ ಸರ್? ನಾನು ರೆಡಿಯಾಗಿದ್ದೀನಿ ಸರ್. ನೀವು ಯಾವತ್ತೋ ಒಂದಿನ ಕಳಿಸ್ತೀರಾ ಅಂತ ನನಗೆ ಗೊತ್ತು. ಇ ಡಿ ಕಳಿಸ್ತೀರಾ ಸರ್? ಕಳಿಸಿ ಸರ್, ಏನಿದೆ? ಹರಾಜ್ ಮಾಡಿಸ್ತೀರಾ? ಐ ಡೋಂಟ್ ಕೇರ್ ಡಾಕ್ಟರ್ ಕೆ ಸುಧಾಕರ್. ನನಗೆ ಗೊತ್ತು ನೀವು ಎಂಥ ಕ್ರಿಮಿನಲ್ ಐಡಿಯಾಲಜಿ ಗೊತ್ತು. ನಿಮ್ಮನ್ನು ಸೋಲಿಸಿದ್ದೀನಿ ಅಂದರೆ ನಾನು ಸ್ವಲ್ಪ ಬುದ್ಧಿವಂತ ಅಲ್ವಾ ಸರ್? ನಾನು ಸ್ವಲ್ಪ ಟ್ಯಾಲೆಂಟ್ ಇರುತ್ತಲ್ಲ ಸರ್? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.